ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ಈಗ ಬೆಳಿಗ್ಗೆ 7 ಗಂಟೆ ಆಗೈತಿ. ನಾನು ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಕೆಲಸ ಎಲ್ಲ ಮುಗಿಸಿದ್ನಿ. ತಿಂಡಿಗೆ ನಾನು ಪಲಾವ್ ಮಾಡೀನಿ. ಯಾಕಂದ್ರೆ ಚಿಂಟುನ್ ಸ್ಕೂಲ್ ಐತಿ ಇವತ್ತು, ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಚಿಂಟುಗೆ 2 ವರ್ಷ ಆದಮೇಲೆ ಸ್ಕೂಲಿಗೆ ಹೊಂಟಾನು. ಲಾಸ್ಟ್ ಇಯರ್ ಕೂಡ ತುಂಬ ಜನ ಸ್ಕೂಲ್ ಕಳಿಸಿದ್ರು, ಬಟ್ ನಾವು ಆನ್ಲೈನಲ್ಲೇ ಅವ್ನ ಮನೆಯಲ್ಲೇ ಇಟ್ಕೊಂಡಿದ್ವಿ. 2 ವರ್ಷದ ನಂತರ ಫುಲ್ ಡೇ ಸ್ಕೂಲಿಗೆ ಹೊಂಟಾನು. ಅವನಿಗೆ ಅಂದರೆ ಮೊನ್ನೆ ಅವನು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ನಲ್ಲ, ಆವಾಗ ಅವನು ಒಂಥರ ಅವನಿಗೆ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ಸ್ಕೂಲಿಗೆ ಹೋದರೆ ಯಾವ ಏನು ಮನೇಲಿದ್ರೆ ಹೆಂಗೆ ಅಂತೇಳಿ, ಹಾಗಾಗಿ ಅವನು ಆನ್ಲೈನ್ ಕ್ಲಾಸೇ ನೋಡ್ತಾನೆ ಅಂತ ಹೇಳ್ತಾನು. ಸೊ ಇಲ್ಲ, ಈ ವರ್ಷ ನೀನು ಹೋಗಲೇಬೇಕಂಥೇಳಿ. ಹಾಗೆ ಅದ್ರ ಜೊತೆ ಆನ್ಲೈನ್ ಆಪ್ಷನ್ ಅಂತೂ ಇಲ್ಲವೇ ಇಲ್ಲ, ನಾವು ಸ್ಕೂಲಿಗೆ ಕಳಿಸ್ಲೇಬೇಕು ಅಂತ ಡಿಸೈಡ್ ಕೂಡ ಮಾಡಿದ್ವಿ. ಯಾಕೆ ಸ್ವಲ್ಪ ಬೇಜಾರೊಳಗದ ನಾವು, ಅವಂಗೆ ಅಷ್ಟೊಂದು ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನೇ ಅವನಿಗೆ 1 ವೀಕಿಂದ ಹೋಗಬೇಕು, ಸ್ಕೂಲೊಳಗೆಲ್ಲ ಫ್ರೆಂಡ್ಸ್ ಸಿಗ್ತಾರೋ, ನಿನಗೆ ಸ್ಕೂಲಲ್ಲೆಲ್ಲ ಟೀಚರ್ಸ್ ಆಟ ಆಡಿಸ್ತಾರೋ ಏನೇನೋ ಹೇಳಿ ಅವನಿಗೆ ಸ್ವಲ್ಪ ಅದನ್ನು ಪಿಕಪ್ ಮಾಡಿದ್ದೀನಿ. ನೋಡ್ಬೇಕು ಈಗ ಏನು ಮಾಡ್ತಾನೋ. ಎಬ್ಸಿದ್ದೀನಿ ಹೋಗಿ ಸೋಫಾದ ಮೇಲೆ ಮಲ್ಕೊಂಡಾನು. ನಾನು ಬೇಗ ಬೇಗ ಎಲ್ಲ ಎದ್ದು ಸ್ನಾನ ತಿಂಡಿ ಎಲ್ಲ ಅಂದರೆ ಪ್ರಿಪೇರ್ ಮಾಡಿಟ್ಟೇನು ಪಲಾವ್, ಇನ್ನೂ ತಿಂದಿಲ್ಲ ನಾನು ಕೂಡ. ಅವನಿಗೆ ತಿನ್ನಿಸಿ ಅವನನ್ನು ಸ್ಕೂಲಿಗೆ ಹೋಗಿ ಬಿಟ್ಟು ಅದಾದಮೇಲೆ ನಾನು ಬಂದು ತಿನ್ನಬೇಕು ಅಂತ ಅಂದ್ಕೊಂಡೇನೆ. ಸ್ಕೂಲ್ ತುಂಬ ಹತ್ತಿರನೇ ಐತಿ, ನಡ್ಕೊಂಡು ಹೋಗ್ಬೋದು, ಬಟ್ ಡೈಲಿ ಹೋಗೋಕ್ಕಾಗೋದಿಲ್ಲ, ಹಾಗಾಗಿ ಆಟೋ ಮಾಡಿದ್ದೇವೆ. ಇವತ್ತೊಂದು ದಿವಸ ನಾನು ಆಟೋಳಗೆ ಹೋಗಿ ಬಿಟ್ಟು ಬರ್ತೀನಿ, ಇವತ್ತು ಮತ್ತು ನಾಳೆ. ಅದಾದಮೇಲೆ ಅವನಿಗೆ ಅಭ್ಯಾಸ ಆಗ್ತೈತಲ್ಲ, ಯಾಕಂದರೆ ಸ್ಕೂಲ್ ದೊಡ್ಡದಿರೋದ್ರಿಂದ ಕ್ಲಾಸ್ ರೂಮ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗ್ತವೆ. ಹಾಗಾಗಿ ಇವತ್ತು ನಾಳೆ 2 ದಿವಸ ಅವನಿಗೆ ಪ್ರ್ಯಾಕ್ಟೀಸ್ ಆದಮೇಲೆ ಅವನೇ ಹೋಗೋಕ್ಕೆ ಶುರು ಮಾಡ್ತಾನೆ. ಬರ್ರಿ ಈಗ ಅವನನ್ನು ಎಬ್ಬಿಸಿ ಈಗ ನಾನು ಕೂಡ ಅವ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಬ್ಯುಸಿ ಮಾರ್ನಿಂಗ್ ಅಂತ ಹೇಳ್ಬೋದು, ಯಾಕಂದರೆ ತುಂಬ 2 ವರ್ಷದಿಂದ ಗ್ಯಾಪ್ ಆಗಿತ್ತು ಸ್ಕೂಲಿಗೆ ಕಳಿಸೋದು ರೆಡಿ ಮಾಡೋದು. ಈಗ ಸ್ವಲ್ಪ ಚೇಂಜ್ ಅನ್ಸತ್ತೈತಿ, ಅವ್ನು ಮನೆ ಖಾಲಿ ಖಾಲಿನೂ ಅನಿಸುತ್ತೆ ಅವ್ನು ಹೋದ್ಮೇಲೆ ಸ್ಕೂಲ್ಗೆ. ಓ ಸ್ಕೂಲ್ ಹೋಗ್ತಿಲ್ಲ, ಬೇಗ ತಿನ್ಬೇಕಪ್ಪ, ಹೋಗೋದಿಲ್ಲ, ಫಸ್ಟ್ ಡೇ ಹೋಗ್ಬಾ, ಏನೂ ಇಲ್ಲ ಬರ್ಸೋದಿಲ್ಲ, ಸುಮ್ಮನೆ ಹೋಗ್ಬಾರ್ದು ಅಷ್ಟ, ಖುಷಿಯಾಗಿ ಹೋಗ್ಬೇಕು. ಮತ್ತು ಸ್ಕೂಲ್ ಬಿಡೋದ 3:30, 4 o'clock ಅಲ್ಲ, ಇಲ್ಲ ನಿಜ 3:30 ಬಿಡ್ತೈತಿ. ಹ್ಞೂ ಬಾ, ಹಂಗೆಲ್ಲ ಮಾಡಬಾರ್ದು, ಊಟ ಮಾಡಿ ಬೇಗ ಬೇಗ ಸ್ಕೂಲ್ ಹೋಗ್ಬೇಕು. ನಿನ್ನ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ಬಾ ಆಟ ಆಡ್ಬೋದು ಎಲ್ಲ ಸ್ಕೂಲಲ್ಲಿ, ಇಲ್ಲಿ ನೋಡಿಲ್ಲಿ ಖುಷಿ ಖುಷಿಯಾಗಿ ಹೋಗ್ಬೇಕು ಸ್ಕೂಲ್ಗೆ. ಹಾಂ ಏನ ತಗೋ, ಇಲ್ಲಿ ತಗೋ ನಾಷ್ಟ, ಬೇಗ ಬೇಗ ತಿನ್ನು, ನಾನು ಬಿಡಕ್ಕೆ ಬರ್ತೇನೆ. ಸ್ಕೂಲ್ಗೂ ತಿಂದ ಹೋಗ್ಬೇಕ, ಟೈಟ್ ಆಗುತ್ತೆ ಲೂಸ್ ಆಗತ್ತೆ ಪ್ಯಾಂಟ್, ಟೈಟ್ ಆಗತ್ತೆ ಪ್ಯಾಂಟ್ ಲೂಸ್ ಆಗತ್ತೆ ಟೈಟ್ ಆಗತ್ತೆ ಸ್ಕೂಲ್ ಹೋಗ್ತೀಯ ಹ್ಯಾಪಿ ಹ್ಯಾಪಿ. ಈಗ ಚಿಂಟುನ್ ಕರ್ಕೊಂಡು ನಾನು ಸ್ಕೂಲ್ಗೆ ಹೊಂಟೇನಿ. ನಮ್ಮ ಪಕ್ಕದಲ್ಲೇ ಆಟೋ ಓಡಿಸ್ತಾರೆ, ಅವರು ಆಟೋದಲ್ಲೇ ನಾವು ನಾನು ಮತ್ತು ನಮ್ಮ ಫ್ರೆಂಡು ಎಲ್ಲ ಅದೇ ಆಟೋಗನ್ನ ಹಾಕಿದ್ದೇವೆ. ಫಸ್ಟ್ ಡೇ ಇರೋದರಿಂದ ನಾವು ಕೂಡ ಹೊಂಟೇವಿ, ಯಾಕಂದರೆ 3-4 ಫ್ಲೋರ್ ಸ್ಕೂಲ್ ಇರೋದರಿಂದ ಅದು ಯಾವ ಕ್ಲಾಸ್ ಎಲ್ಲಿ ಬರ್ತೈತೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅವನಿಗೆ ರೂಢಿ ಆಗಲಿ ಅಂಥೇಳಿ ಈಗ ಬಿಡೋಕ್ಕೆ ಹೊಂಟೇನಿ. ಜೊತೆಗೆ ಸಾಯಂಕಾಲ ಕೂಡ ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡೇನಿ. ತುಂಬ ಹತ್ತಿರ ಮನೆ ನಮಗೆ, ಮತ್ತು ಸ್ಕೂಲ್ಗೆ ಈಗ ನಾವು ಬೈಕ್ ಮೇಲೆಲ್ಲ ಹೋದರೆ 2 ನಿಮಿಷನೂ ಬೇಕಾಗೋದಿಲ್ಲ ಅಷ್ಟು ಹತ್ತಿರ. ಬಟ್ ಡೈಲಿ ನಾವು ಮನೇಲೇ ಇರೋದಿಲ್ಲ, ಒಂದೊಂದು ಸರಿ ಕರ್ಕೊಂಡು ಬರೋಕ್ಕೆ ಕಳ್ಸೋಕ್ಕೆಲ್ಲ ಆಗೋದಿಲ್ಲ, ಹಾಗಾಗಿ ಆಟೋನ ಮಾಡಿದ್ದೇವೆ. ಸೊ ಈಗ ಸ್ಕೂಲು ನೋಡಿ ಹತ್ತಿರನ ಅದೇವಿ, ಸ್ಕೂಲ್ ಅಪೋಸಿಟ್ನ ಇದ್ದೇವೆ ನಾವು.
ತುಂಬ ಪೇರೆಂಟ್ಸ್ ಎಲ್ಲ ನೋಡಿರಿ ಎಷ್ಟು ಬ್ಯುಸಿ ಇದ್ದಾರೆ, ಎಲ್ಲರೂ ಕರ್ಕೊಂಡು ಬಂದರು, ಫುಲ್ ರಶ್ ಇತ್ತು ಅಂತ ಹೇಳ್ಬೋದು. ಫಸ್ಟ್ ಡೇ ಆಗಿರೋದ್ರಿಂದ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಬಂದಿದ್ದರು. ಸ್ಕೂಲ್ ಕ್ಯಾಂಪಸ್ ಕೂಡ ಭಾಳ ದೊಡ್ಡದೈತಿ, ನನಗೆ ಭಾಳ ಇಷ್ಟ ಆಯ್ತು ಕ್ಯಾಂಪಸ್ಸು. ಮತ್ತು ಟೀಚಿಂಗ್ ಮೆಥಡು ಅಷ್ಟು ಭಾಳ ಚಲೋ ಐತಿ. ಹಂಗೆ ಚಿಂಟು ನೋಡ್ರಿ ಸ್ವಲ್ಪ ಡಲ್ ಇದ್ದ, ಲೈಟಾಗಿ ನಾನು ಹೇಳಿದ್ನಿ ಅವನಿಗೆ ಖುಷಿಯಾಗಿರ್ಬೇಕಂತೇಳಿ. ಹಂಗೆ ಮಾಸ್ಕನ್ನ ಅವನು ಬೆಳಿಗ್ಗೆ ಹಾಕಿದರೆ ಎಲ್ಲೇ ಹೋದ್ರೂ ಬರೋವರೆಗೂ ಅದನ್ನು ರಿಮೂವ್ ಮಾಡೋದೇ ಇಲ್ಲ ಅವ್ನು ಮಾಸ್ಕು. ನಾನು ಹೇಳಿದ್ದೀನಿ ಒಂದು ಸ್ವಲ್ಪ ಲೈಟಾಗಿ ತೆಗೆದು ಹಾಕೋ ಆ ಥರ ಮಾಡು, ಇಲ್ಲಾಂದರೆ ಒಂಥರ ಉಸಿರಾಡೋಕ್ಕಾಗೋದಿಲ್ಲ ಆ ಥರ ಆಗ್ತಿತ್ತು ಅಂತ ಹೇಳತ್ತಿದ್ದೆ. ಜೊತೆಗೆ ಒಳಗಡೆ ಅಲವ್ ಇರಲಿಲ್ಲ, ಬಿಡ್ತಾ ಇರಲಿಲ್ಲ, ನಾನೇ ಹೇಳ್ಕೊಂಡು ಕರ್ಕೊಂಡು ಹೋಗಿದ್ದೆ. ಇಲ್ಲೇ ಎಲ್ಲರೂ ಎಲ್ಲ ಮಕ್ಕಳನ್ನು ಬಿಟ್ಟು ಹೋಗ್ರಿ ಅಂತ ಹೇಳತ್ತಿದ್ರು. ನಾನೇ ಒಂಚೂರು ಹೇಳಿಕೊಂಡು ಕರ್ಕೊಂಡು ಬರತ್ತೇನೆ. ಫಸ್ಟ್ ಪವರ್ ಒಳಗೆ ಐತಿ ಒಂದು ಕ್ಲಾಸು, ಹಂಗಾಗಿ ಮತ್ತೆ ನಿಮ್ಗೆ ತಿಂಡಿ ನಮ್ಮನೆಯಲ್ಲಿ ಏನು ಇದು ಏನಪ್ಪ ಹಾಗೆ. ಇವರು ನೈನಾ ಅಂತ ನಮ್ಮ ಚಿಂಟು ಕ್ಲಾಸ್ಮೇಟ್ ಅವ್ರ ಅಮ್ಮ, ಸೊ ನನಗೂ ಕೂಡ ಫ್ರೆಂಡು. ಸಿಕ್ಕಾಗ ಆವಾಗ ಆವಾಗ ಮಾತಾಡ್ತಿರ್ತೀವಿ. ಮತ್ತು ಚಿಂಟು ಯಾವಾಗಲಾದರೂ ಅಬ್ಸೆಂಟ್ ಇದ್ದರೆ ನಾನು ಇವ್ರಿಗೆ ಕಾಲ್ ಮಾಡಿ ಏನಾದರೂ ಪೋರ್ಷನ್ ಬರೆಸಿದ್ದು ಏನು ಉಸಿದ್ರು ಅಂತ ಕೇಳ್ತಾ ಇರ್ತೇನೆ. ಇವರು ಕೂಡ ನಮ್ಮ ಪಕ್ಕದ ಮನೆಯಲ್ಲೇ ಇರೋದು, ಅವ್ರ ಮಗಳೂ ಕೂಡ ಅದೇ ಸ್ಕೂಲಿಗೆ ಸೇರಿಸಿದ್ದಾರೆ ಅವರು. ಹಾಗೆ ಬೆಳಿಗ್ಗೆ ಎದ್ದು ಕಸ ಎಲ್ಲ ಗುಡಿಸಿದ್ದೆ, ಬಟ್ ನೆಲ ಒರ್ಸೋಕ್ಕಾಗಿರಲಿಲ್ಲ ಅರ್ಜೆಂಟಲ್ಲಿ. ಸೊ ಈಗ ನೆಲ ಒರೆಸತ್ತೇನೆ ನಾನು ಕೂಡ. ಬೆಳಿಗ್ಗೆಯಿಂದ ಬರೀ ಅವನ್ನ ರೆಡಿ ಮಾಡೋದು, ತಿಂಡಿಗೆ ರೆಡಿ ಮಾಡೋದು ಇದರಲ್ಲೇ ಹೋಯಿತು. ಸ್ವಲ್ಪ ರುಟೀನ್ ಚೇಂಜ್ ಆಗೈತೆ ಇವತ್ತು ಅವನ ಸ್ಕೂಲ್ ಇರೋದರಿಂದ. ನೆಲ ಒರೆಸೋದೇನು ದೊಡ್ಡ ಕೆಲಸನೇ ಅಲ್ಲ, ಮಾಪ್ ಬಕೆಟ್ ಇರೋದರಿಂದ. ಹಾಗಾಗಿ ನಾನು ಕಸ ಗುಡಿಸಿ ಈಗ ನೆಲ ಒರೆಸತ್ತಿದ್ದೀನಿ. ಕೈಗೇನು ಹತ್ತೋದೇ ಇಲ್ಲ, ಜಸ್ಟ್ ಬಕೆಟ್ ಒಳಗೆ ಸ್ಪಿನ್ ಮಾಡಿ ಒರೆಸೋದು. ಈಗ ಅಡುಗೆ ಕೆಲಸ ಶುರುವಾಯಿತು. ನಾನು ಅಡುಗೆ ಮಾಡೋದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಮಾವಿನಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ದೆ. ಇದು ಹುಳಿ ಇಲ್ಲದೆ ಇರೋ ಮಾವಿನಕಾಯಿ, ಗೋವಾ ಮಾವಿನಕಾಯಿ ಅಂತೇವೆ ನಾವು ಊರ ಕಡೆ. ಅದಕ್ಕೆ ನಿನ್ನೆ ನಾನು ಕಟ್ ಮಾಡಿ ಉಪ್ಪು ಮತ್ತು ಅರಿಶಿನ ಹಾಕಿಟ್ಟಿದ್ದೆ, ಅದು ನೀರು ಬಿಟ್ಟಿತ್ತು. ಈಗ ನೀರೆಲ್ಲ ನಾನು ಎಲ್ಲ ತೆಗೆದಿದ್ದೇನೆ ಕ್ಲೀನಾಗೆ. ನೀರೆಲ್ಲ ತೆಗೆದಾದ್ಮೇಲೆ ಒಂದು 15-20 ನಿಮಿಷ ಅರಕ್ಕೆ ಬಿಟ್ಟಿದ್ದೇನೆ ನಾನು, ನೀರಿನ ಅಂಶ ಎಲ್ಲ ಹೋಗಲಿ ಅಂಥೇಳಿ. ಅದಾದಮೇಲೆ ಉಪ್ಪಿನಕಾಯಿ ಮಾಡೋಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಹೋಳೆಲ್ಲ ಪ್ಲಾಸ್ಟಿಕ್ ಡಬ್ಬಾದೊಳಗೆ ಹಾಕ್ಕೊಳತ್ತೇನೆ, ನೀವು ಗಾಜಿನದ್ರೊಳಗೆ ಹಾಕ್ಕೊಂಡ್ರೆ ಇನ್ನೂ ಚಲೋ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳತ್ತೇನೆ, ಕಲ್ಲುಪ್ಪು, ಸಕ್ಕರೆ 1/4 ಚಮಚದಷ್ಟು, ಆಮೇಲೆ ಅಚ್ಚಕಾರದ ಪುಡಿ, ಊರಿಂದ ತಂದಿದ್ದೀನಿ, ಕಲರ್ ಎಷ್ಟು ಚಂದ ಐತೆ ನೋಡ್ರಿ. ಅದಾದಮೇಲೆ ಸ್ವಲ್ಪ ತರಿ ತರಿಯಾಗಿ ಕುಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಳತ್ತೇನೆ, ಪೂರ್ತಿ ಪೇಸ್ಟ್ ಮಾಡ್ಕೋಬಾರ್ದು. ನೆಕ್ಸ್ಟು 1 ಚಮಚದಷ್ಟು ಸಾಸಿವೆನ ಹುರ್ಕೊಂಡು ಅದನ್ನು ತರಿ ತರಿಯಾಗಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕಾಯಿಸಿಟ್ಕೊಂಡಿರೋ 1 ಚಮಚದಷ್ಟು ಅಡುಗೆ ಎಣ್ಣೆ ಆರಿಸ್ಕೊಂಡಿರಬೇಕು, ಎಣ್ಣೆ ಎಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೇನೆ. ನನಗೆ ಈ ಉಪ್ಪಿನಕಾಯಿ ಭಾಳ ಇಷ್ಟ, ಖಾಲಿ ಕುತ್ಕೊಂಡಾಗಾದರೂ ಒಂದೊಂದೇ ತಿನ್ಕೊಂಡು ಕುತ್ಕೊಂಡಿರ್ತೇನೆ. ಅದಾದಮೇಲೆ ನೆಕ್ಸ್ಟು ನಾನು ನೋಡ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕ್ಯಾಪ್ ಹಾಕ್ಕೊಂಡು ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದಷ್ಟು ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹಾಗೆ ಇವತ್ತು ಊಟಕ್ಕೆ ನಾನು ಪೂರಿ ಮತ್ತು ಪನ್ನೀರ್, ಶಾಹಿ ಪನ್ನೀರ್ ಮಾಡ್ತಾ ಇದ್ದೀನಿ. ಪನ್ನೀರನ್ನು ನೋಡಿ ನಾನು ಒಂದು ಪ್ಯಾನಲ್ಲಿ ಹಾಕಿ ತುಪ್ಪ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ಒಂದು 5 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ, ನೀವು ಹಾಗೆ ಹಾಕ್ಬೋದು, ಬೇಯಿಸ್ಕೊಳ್ದೇ ಹಾಗೆ ಹಸಿದಾಗಿರೋ ಪನ್ನೀರನ್ನೇ ಯೂಸ್ ಮಾಡ್ಕೋಬೋದು ಗ್ರೇವಿಗೆ. ನಾನು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ಒಂದು 5 ನಿಮಿಷ ಆದಮೇಲೆ ಇದನ್ನು ಪ್ಯಾನಿಂದ ನಾನು ತೆಗಿತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾನು ನೋಡಿ 3 ಈರುಳ್ಳಿನ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ತುಪ್ಪ ಹಾಕಿರೋದ್ರಿಂದ ನಾನು ಎಕ್ಸ್ಟ್ರಾ ಏನು ಎಣ್ಣೆ ಹಾಕ್ಕೊಳ್ತಾ ಇಲ್ಲ. 3 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ದೊಡ್ಡ ದೊಡ್ಡ ಸೈಜಾಗಿ ಕಟ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ 8-10 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಹಾಕ್ಕೊಂಡು
ಬೇಯಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 3 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಮ್ ಟೊಮ್ಯಾಟೊ ಆದರೂ ಹಾಕ್ಕೋಬೋದು, ನಾಟಿ ಟೊಮ್ಯಾಟೊ ಆದರೂ ಹಾಕ್ಕೋಬೋದು. ಅದಾದಮೇಲೆ 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಉಪ್ಪು ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎಲ್ಲ ಬೇಗ ಬೆಂದ್ಬಿಡುತ್ತೆ ಈರುಳ್ಳಿ ಟೊಮ್ಯಾಟೊ ಅಂಥೇಳಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ 8-10. ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಗ್ರೇವಿ ಕೂಡ ಥಿಕ್ಕಾಗಿ ಬರುತ್ತೆ, ಹಾಗಾಗಿ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೇಯಿಸ್ಕೊಂಡಿರೋ ಈರುಳ್ಳಿ ಟೊಮ್ಯಾಟೊ ಎಲ್ಲ ನಾನು ಆರೋದಕ್ಕೆ ಇಡ್ತಾ ಇದ್ದೀನಿ. ಎಲ್ಲ ಆರಬೇಕು, ತುಂಬ ಬಿಸಿ ಇದೆ. ಅದು ಆರೋ ಅಷ್ಟೊತ್ತಿಗೆ 1 ಏಲಕ್ಕಿ, 1 ಇಂಚಷ್ಟು ಚಕ್ಕೆ ಮತ್ತು 2-3 ಲವಂಗನ ತರಿ ತರಿಯಾಗಿ ಕುಟ್ಕೊಳ್ತಾ ಇದ್ದೀನಿ. ತುಂಬ ಪುಡಿಯೇನು ಆಗೋದೇನು ಬೇಕಾಗಿಲ್ಲ ನೋಡಿ, ಈ ಥರ ಇಷ್ಟಾದರೆ ಸಾಕು. ಈರುಳ್ಳಿ ಟೊಮ್ಯಾಟೊ ಎಲ್ಲ ತಣ್ಣಗಾಗಿದೆ, ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಇರುವಾಗ ಹಾಕ್ಕೊಂಡ್ರೆ ನಮ್ಮ ಮುಖಕ್ಕೇ ಸಿಡಿಯುತ್ತೆ, ಜೊತೆಗೆ ಮಿಕ್ಸಿ ಜಾರ್ ಕೂಡ ಹಾಳಾಗುತ್ತೆ. ಸೊ ಈಗ ನಾನು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಪ್ಯಾನ್ಗೆ ಮತ್ತೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಂದರೆ ಕುಕ್ಕಿಂಗ್ ಆಯಿಲ್ ಹಾಕ್ಕೋಬೋದು. ಎಣ್ಣೆ ಕಾದಮೇಲೆ ಸ್ವಲ್ಪ ಜೀರಿಗೆ, ಕುಟ್ಕೊಂಡಿರೋ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಇದೆಲ್ಲ, ಈರುಳ್ಳಿ ಟೊಮ್ಯಾಟೊ ಗೋಡಂಬಿ ಇದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮ್ಯಾಟೊ ಎಲ್ಲ ನಾವೀಗ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಮತ್ತೊಮ್ಮೆ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾನು 1-2 ನಿಮಿಷ ಹಾಗೆ ತಿರುಗಿಸ್ತಾ ಇದ್ದೀನಿ ತುಪ್ಪದಲ್ಲಿ. ಅದಾದಮೇಲೆ ನಾನು ಪನೀರ್ ಕ್ಯೂಬ್ಸ್ನ ಹಾಕಿದ್ದೀನಿ, ಜೊತೆಗೆ ನೀರು ಹಾಕಿದ್ದೀನಿ. ಅದೊಂದು ವಿಡಿಯೋ ಸ್ಕಿಪ್ ಆಗಿದೆ, ಸೊ ಇನ್ನೇನು ಹಾಕಿಲ್ಲ ನಾನು. ಪನೀರ್ ಕ್ಯೂಬ್ಸ್ನ ಒಂದು ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿಕೊಂಡು ಜೊತೆಗೆ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ. ಇದಕ್ಕೆ ನಾನು ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ ಕಲರು. ಊರಿಂದ ತಂದಿರೋದ್ರಿಂದ ಒಂಥರ ಆರ್ಟಿಫಿಷಿಯಲ್ ಕಲರ್ ಹಾಕ್ತಾ ಇದ್ದೀವಿ ನಾನು ಆ ಥರ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪನ್ನು ನೋಡ್ಕೊಂಡು ಹಾಕ್ಕೋಬೇಕು. ಆಲ್ರೆಡಿ ನಾನು ಈರುಳ್ಳಿಲಿ ಹಾಕ್ಕೊಂಡಿರೋದ್ರಿಂದ ಅದಾದಮೇಲೆ ಗರಂ ಮಸಾಲ, ಅದಾದಮೇಲೆ ಧನಿಯಾ ಪುಡಿ, ಹಾಗೆ ನೆಕ್ಸ್ಟ್ ನಾನು ಶಾಹಿ ಪನೀರ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಆದರೆ ತುಂಬ ಸ್ಪೈಸಿ ಆಗಿಬಿಡುತ್ತೆ ಹಾಗಾಗಿ. ಅದಾದಮೇಲೆ ಕಸೂರಿ ಮೇಥಿನ ನಾನು ಕೈಯಿಂದ ಈ ಥರ ತಿಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೇಮ್ ನಾವು ಹೋಟೆಲಲ್ಲೆಲ್ಲ ತಿನ್ಬರ್ತೀವಲ್ಲ ಅದೇ ಥರ ಅನ್ನಿಸ್ತಾ ಇದೆ. ಅದಾದಮೇಲೆ ನಾನು ಹಾಲಿನ ಕೆನೆ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೀಡಿಯಂ ಉರಿಲಿ ನಮ್ಮ ಬಿಸಿ ಬಿಸಿಯಾದ ಶಾಹಿ ಪನ್ನೀರ್ ರೆಡಿ ಆಯ್ತು ನೋಡಿ. ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಸ್ನೇಹಿತರೆ, ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗನ್ನಿಸ್ತು ಇವತ್ತಿನ ವ್ಲಾಗ್ ಅಂತ ಮರೆಯದ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.